ಶ್ರೀರಾಮ ಸಮರ್ಥ. ಜನವರಿ 4. ಇಂದಿನ ಪ್ರವಚನದ ವಿಷಯ, ನಾಮವನ್ನು ಹೇಗೆ ತೆಗೆದುಕೊಳ್ಳಬೇಕು. ನಾಮವನ್ನು ಹೇಗೆ ತೆಗೆದುಕೊಳ್ಳಬೇಕು ಎಂದು ಕೇಳುವುದೆಂದರೆ ಕಲ್ಲು ಸಕ್ಕರೆ ಹೇಗೆ ತಿನ್ನಬೇಕು ಎಂದು ಕೇಳಿದಂತಾಗುತ್ತದೆ. ಕಲ್ಲು ಸಕ್ಕರೆ ಯಾವುದೇ ಕಡೆಯಿಂದ ತಿಂದರೂ ಅದು ರುಚಿ ಆಗಿಯೇ ಆಗುತ್ತದೆ. ಅದೇ ರೀತಿ ನಾಮವನ್ನು ಯಾವುದೇ ರೀತಿಯಾಗಿ ತೆಗೆದುಕೊಂಡರೂ ಅದು ತನ್ನ ಕಾರ್ಯವನ್ನು ಮಾಡಿಯೇ ಮಾಡುತ್ತದೆ. ಯಾರು ಕಲ್ಲು ಸಕ್ಕರೆ ತಿಂದಿರುವರೋ ಅವರು ಕಲ್ಲು ಸಕ್ಕರೆ ಹೇಗೆ ತಿನ್ನಬೇಕು ಎಂದು ಕೇಳುವುದಿಲ್ಲ. ಅದೇ ರೀತಿ ನಾಮ ತೆಗೆದುಕೊಳ್ಳುವ ಮನುಷ್ಯನು ನಾಮ ಹೇಗೆ ತೆಗೆದುಕೊಳ್ಳಬೇಕು ಎಂದು ಕೇಳುವುದಿಲ್ಲ. ಹೊಲದಲ್ಲಿ ಬೀಜ ಬಿತ್ತುತ್ತಾರೆ. ಆಗ ಅದರ ಮುಖವು ಮೇಲೆ ಇದೆಯೋ ಅಥವಾ ಇಲ್ಲವೋ ಎಂಬುದನ್ನು ನೋಡುವುದಿಲ್ಲ. ಬೀಜವು ಭೂಮಿಯಲ್ಲಿ ಬೀಳುತ್ತದೆ. ಆಗ ಅದರ ಮೊಳಕೆ ಬರುವ ಮುಖವು ಯಾವುದೇ ಕಡೆಗೆ ಇರಬಹುದು. ಆದರೆ ಯಾವಾಗ ಅದು ಮೊಳಕೆ ಒಡೆಯುತ್ತದೆಯೋ ಆಗ ಅದರ ದಿಕ್ಕು ಯಾವುದೇ ಕಡೆಗೆ ಇದ್ದರೂ ಅದು ತಿರುಗಿ ಭೂಮಿಯಿಂದ ಮೇಲೆಯೇ ಬರುತ್ತದೆ. ಅದೇ ರೀತಿ ನಾಮವನ್ನು ಹೇಗೆಯೇ ತೆಗೆದುಕೊಂಡರೂ ಅದು ತೆಗೆದುಕೊಳ್ಳುವ ಮನುಷ್ಯನನ್ನು ಯೋಗ್ಯ ದಿಸೆಯಲ್ಲಿ ಪ್ರಗತಿ ಮಾಡಿ ಯೋಗ್ಯ ಅವಸ್ಥೆಗೆ ತಂದು ಮುಟ್ಟಿಸುತ್ತದೆ. ಆದ್ದರಿಂದ ಹೇಗೆ ಸಾಧ್ಯವೋ ಹಾಗೆ ನಾಮ ತೆಗೆದುಕೊಳ್ಳಬೇಕು. ನಾಮ ತೆಗೆದುಕೊಳ್ಳುವಾಗ ಯಾವ ಆಸನವಿರಬೇಕು ಅಥವಾ ಹೇಗೆ ಕೂರಬೇಕು ಈ ರೀತಿ ಕೇಳುವುದೆಂದರೆ ಶ್ವಾಸೋಚ್ಛ್ವಾಸ ಮಾಡುವಾಗ ಯಾವ ರೀತಿ ಆಸನವಿರಬೇಕು ಎಂದು ಕೇಳಿದಂತೆ. ಉಬ್ಬಸ ಆದ ಮನುಷ್ಯನು ಏನು ಮಾಡುತ್ತಾನೆ? ಅವನು ತನ್ನ ಶ್ವಾಸೋಚ್ಛ್ವಾಸವು ಕಷ್ಟವಾಗದಂತೆ ನಡೆಯಲು ಅನುಕೂಲವಾಗುವಂತೆ ಕೂಡುವ ಅಥವಾ ಮಲಗುವ ಪ್ರಯತ್ನ ಮಾಡುತ್ತಾನೆ. ಅಂದರೆ ಶ್ವಾಸೋಚ್ಛ್ವಾಸವು ಸುಲಭ ರೀತಿಯಿಂದ ನಡೆಯುವುದೇ ಅವನ ಧ್ಯೇಯವಾಗಿರುತ್ತದೆ. ಇದಕ್ಕಾಗಿ ಹೇಗೆ ಕುಳಿತರೂ ನಡೆಯುತ್ತದೆ. ಶ್ವಾಸೋಚ್ಛ್ವಾಸವನ್ನು ಕಷ್ಟವಾಗದಂತೆ ನಡೆಸುವುದೇ ಈ ರೀತಿ ಕೂಡುವುದರ ಅಥವಾ ಮಲಗುವುದರ ಧ್ಯೇಯವಾಗಿರುವಂತೆ ನಾಮವು ಅಖಂಡವಾಗಿ ನಡೆಯುವುದೇ ನಮ್ಮ ಧ್ಯೇಯವಾಗಿರಬೇಕು. ಹಾಗೂ ಇದಕ್ಕೆ ಅನುಕೂಲವಾಗುವಂತೆ ಅಥವಾ ವ್ಯತ್ಯಯ ಉಂಟಾಗದಂತೆ ಕುಳಿತುಕೊಂಡರೆ ನಡೆಯುತ್ತದೆ. ಯಾವ ರೀತಿ ಕೂರಬೇಕು ಎನ್ನುವುದಕ್ಕೆ ಬಹಳ ಮಹತ್ವ ಕೊಡಬಾರದು. ನಾವು ಪದ್ಮಾಸನದಲ್ಲಿ ಕುಳಿತು ನಾಮಸ್ಮರಣೆ ಮಾಡತೊಡಗಿದವೆಂದು ತಿಳಿಯೋಣ. ಸ್ವಲ್ಪ ಸಮಯದಲ್ಲಿ ಬೆನ್ನು ನೋಯತೊಡಗಿತೆಂದರೆ ನಮಗೆ ನಾಮಕ್ಕಿಂತಲೂ ಬೆನ್ನಿನ ಕಡೆಗೆ ಅಂದರೆ ದೇಹದ ಕಡೆಗೆ ಹೆಚ್ಚಿಗೆ ಲಕ್ಷ್ಯ ಹೋಗುತ್ತದೆ. ಅಂದರೆ ನಾಮಸ್ಮರಣೆ ಮಾಡುತ್ತಾ ಮಾಡುತ್ತಾ ದೇಹದ ವಿಸ್ಮರಣೆ ಆಗುವ ಬದಲು ಅದರ ಸ್ಮರಣೆಯೇ ಹೆಚ್ಚಿಗೆ ಆದಂತಾಗುವುದು. ಆದ್ದರಿಂದ ನಾಮಸ್ಮರಣೆಯಲ್ಲಿ ಬಾಧೆ ಉಂಟಾಗದಿರುವುದನ್ನೇ ಧ್ಯೇಯವನ್ನಾಗಿ ಇಟ್ಟುಕೊಂಡು ಇದಕ್ಕೆ ಅನುಕೂಲವಾಗುವಂತೆ ಅವರವರ ಪ್ರಕೃತಿ ಧರ್ಮಕ್ಕನುಸಾರವಾಗಿ ಯಾವುದೇ ರೀತಿಯಾಗಿ ಕುಳಿತರೂ ನಡೆಯುತ್ತದೆ. ಭಗವಂತನ ನಾಮಕ್ಕೆ ದೇಹದ ಯಾವುದೇ ರೀತಿಯ ಬಂಧನವಿರುವುದಿಲ್ಲ. ಇದೇ ನಾಮದ ವೈಶಿಷ್ಟ್ಯವಾಗಿರುತ್ತದೆ. ಮನುಷ್ಯನಿಗೆ ಯಾವುದೇ ಅವಸ್ಥೆಯಲ್ಲಿ ಭಗವಂತನ ಸ್ಮರಣೆಯನ್ನು ಸಹಜವಾಗಿಡಲು ಯೋಗ್ಯವಾದ ಒಂದೇ ಒಂದು ಸಾಧನೆ ಎಂದರೆ ಭಗವಂತನ ನಾಮ. ಆದರೆ ನಮ್ಮ ದೇಹ ಬುದ್ಧಿ ಎಷ್ಟು ವಿಲಕ್ಷಣವಾಗಿದೆ ಎಂದರೆ ಆ ನಿರುಪಾಧಿಕ ನಾಮಕ್ಕೂ ನಾವು ಏನಾದರೊಂದು ಉಪಾಧಿಯನ್ನು ಹಚ್ಚುತ್ತೇವೆ. ಹಾಗೂ ನಮ್ಮ ನಾಮಸ್ಮರಣೆಯು ಆ ಉಪಾಧಿಯನ್ನೇ ಅವಲಂಬಿಸಿಕೊಂಡಿರುತ್ತದೆ. ಆದರೆ ಇದು ಉಚಿತವಲ್ಲ. ಬೇರೆ ಉಪಾಧಿಗಳು ಸುಖ ದುಃಖಗಳನ್ನು ಉಂಟು ಮಾಡುತ್ತವೆ. ಆದರೆ ನಾಮವು ನಿರುಪಾಧಿಕ ಆನಂದವನ್ನು ಕೊಡುತ್ತದೆ. ಈ ದಿನದ ವಿಶೇಷ ವಾಕ್ಯ, ಶುದ್ಧ ಭಾವನೆಯಲ್ಲಿ ಹಾಗೂ ನಿಷ್ಠೆಯಲ್ಲಿ ನಿಜವಾದ ಸಮಾಧಾನವಿರುತ್ತದೆ. ಈ ನಿಷ್ಠೆಯು ಅನುಸಂಧಾನದಿಂದ ನಿರ್ಮಾಣವಾಗುತ್ತದೆ. ಜೈ ಜೈ ರಘುವೀರ ಸಮರ್ಥ.